ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಈಶ್ವರನ ಪುತ್ರನಿಗೆ ಹರೋಹರ, ವೀರ ಷಣ್ಮುಗನಿಗೆ ಹರೋಹರ, ಪಾರ್ವತಿ ಸುತನಿಗೆ ಹರೋಹರ, ಮುಕ್ಕಣ್ಣನ ಮಗನಿಗೆ ಹರೋಹರ, ದಾಟಿ ಸುಬ್ರಹ್ಮಣ್ಯನಿಗೆ ಹರೋಹರ ಹರೋಹರ. ಸುಬ್ರಹ್ಮಣ್ಯ, ಯಾವಾಗ ನೀನು ನಿನ್ನ ತಂದೆಗೆ ಹಾಡನ್ನು ಹೇಳ್ಕೊಟ್ಯೋ ಆಗ್ಲೇ ಈ ಜಗತ್ತು ನಿನಗೆ ತಲೆ ಬಾಕು. ನಂತರ ನಿನ್ನ ಶಕ್ತಿಯಿಂದ ಇಲ್ಲಿ ಎಲ್ಲರೂ ನಿನ್ನ ಗುಣಗಾನ ಮಾಡುವವರೆ. ಏನಪ್ಪಾ ನಿನ್ನ ಲೀಲೆ? ಏನ್ ಅವತಾರ ಇದು? ಚಿಕ್ಕಮ್ಮ, ನಾನೊಂದು ವ್ರತ ಮಾಡ್ತಿದ್ದೀನಿ. ನಾಳೆ ಬೆಳ್ಳಂ ಬೆಳಗ್ಗೆ ತಣ್ಣೀರಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಇಲ್ಲಿಂದಾನೆ ಕಾವಡಿ ಹೊತ್ಕೊಂಡು ಸುಬ್ರಹ್ಮಣ್ಯನ ಮನಸಾರೆ ಬೇಡ್ಕೊಂಡು ಅವರ ಸನ್ನಿಧಿಗೆ ನಡ್ಕೊಂಡೇ ಹೋಗ್ತೀನಿ. ಕಾವಡಿನ ಸುಬ್ರಹ್ಮಣ್ಯನ್ ಪಾದಕ್ಕಿಟ್ಟು ಹಾಗೇ ಅವನ್ಗೆ ಪೂಜೆ ಮಾಡಿ ದೀಪ ಬೆಳಗ್ಸಿ ಅದು ಆರದೇ ಇರೋ ಹಾಗೆ ದೇವಸ್ಥಾನದಲ್ಲಿ ಮಂಡಿ ಊರಿ ಮೂರು ಪ್ರದಕ್ಷಿಣೆ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ದೀನಿ. ನಾನಿಷ್ಟೆಲ್ಲ ನನ್ನ ಕೀರ್ತಿಗೋಸ್ಕರ ಮಾಡ್ತಾ ಇರೋದು. ಯಾವುದೇ ವಿಘ್ನ ಆಗದೇ ಇದ್ರೆ ಕೀರ್ತಿ ಆದಷ್ಟು ಬೇಗ ಸರಿ ಹೋಗ್ತಾಳೆ. ಅಮ್ಮ, ಕೈ ಮುಗಿದು ವಿಭೂತಿ ತಗೊಳ್ಳಿ ಅಮ್ಮ. ಅಯ್ಯಯ್ಯೋ ಅಮ್ಮ, ದೇವ್ರ ಕೋಪಿಸ್ಕೊಂಡ್ ಬಿಡ್ತಾನಮ್ಮ, ತಗೊಳ್ಳಿ ಬೇಗ. ಇವ್ರಮ್ಮ ನೋಡಿದ್ರೆ ತುಂಬಾ ಕನ್ಸುಗಳನ್ನ ಕಟ್ಕೊಂಡಿದ್ದಾರೆ. ಇವಳು ನೋಡಿದ್ರೆ ಬೆಳಗ್ಗೆ ಬೆಳಗ್ಗೆ ದೇವತೆ ಆಗಿದ್ದಾಳೆ. ಈ ಮನೆಯಲ್ಲಿ ಏನೇನೆಲ್ಲ ನಡೀತಿದೆ ಗೊತ್ತಾಗ್ತಿಲ್ವೇ? ಆದ್ರೆ ಯಾವಾಗ್ಲೂ ಹತ್ಕೊಂಡು ಹುರಿತಾನೆ ಇರ್ತಾರಪ್ಪ. ಊರ್ವಶಿ, ನೀನು ಕಾವಡಿ ಎತ್ಕೊಂಡು ಹೋಗುವಾಗ ನಾವು ನಿನ್ ಜೊತೆ ಬರೋದಾ? ನಾವು ಬರ್ತೀವಿ. ಹೌದು ಊರ್ವಶಿ, ನಾನು ಬರ್ತಾ ಇದ್ದೀನಿ. ಚಿಕ್ಕಪ್ಪ ಅಂತ ನಾನೇನಕ್ಕಿರೋದು, ಬರ್ತೀನಿ ಬಿಡಮ್ಮ. ನಾನ್ ನಿಮ್ಮನ್ನ ಯಾಕ್ ಬರೋಕ್ ಹೇಳ್ದೆ ಅಂದ್ರೆ, ನೀವು ನನಗೋಸ್ಕರ ಒಂದ್ ಮುಖ್ಯವಾದ ಕೆಲ್ಸ ಮಾಡ್ ಮುಗಿಸ್ಬೇಕು. ಏನ್ ಗುರು, ಇದು ಮುಖ್ಯವಾದ ಕೆಲ್ಸ ಅಂತಿದ್ದಾರೆ, ನಾವು ಮಾಡ್ಬೇಕು ಅಂತಿದ್ದಾರೆ. ಇರಯ್ಯ, ಅದ್ ಏನ್ ಹೇಳ್ತಾರೆ ಕೇಳೋಣ. ಏನ್ ನಾಗರಾಜ್, ಏನ್ ಕೆಲ್ಸ ಅಂತ ಹೇಳಿ ಅದ್ಗೆ? ಅದೆಷ್ಟೇ ಕಷ್ಟ ಆದ್ರೂ ನಾವಿಬ್ರು ಸೇರ್ಕೊಂಡ್ ಮಾಡ್ತೀವಿ. ಗುರು, ಕೆಲ್ಸ ಏನು ಅಂತ ತಿಳ್ಕೊಳ್ಳದೆ ಒಪ್ಕೋಬೇಡ ಗುರು. ಕೆಲ್ಸಕ್ಕೆ ತಕ್ಕಂಗೆ ಕೂಲಿ ತಗೋಬೇಕು. ಹೌದು ಅತ್ಗೆ, ಅದ್ ಏನ್ ಕೆಲ್ಸ, ನಾವೇನ್ ಮಾಡ್ಬೇಕು? ಕೆಲ್ಸ ಮಾಡ್ಬೇಕಾಗಿರೋದು ನಿಮ್ ಕೆಲ್ಸ ಅಲ್ಲ. ಮಾಡ್ತಾ ಇರೋ ಕೆಲ್ಸ ಹಾಳ್ ಮಾಡೋದೇ ಈಗ ನಾ ನಿಮಗ್ ಕೊಡ್ತಾ ಇರೋ ಕೆಲ್ಸ. ಅಯ್ಯೋ, ಮಾಡಿರೋ ಕೆಲ್ಸ ಕೇಳಿಸೋದ? ಅಯ್ಯೋ, ಅದನ್ನ ನಾವು ಆರಾಮಾಗಿ ಮಾಡ್ತೀವಿ, ತುಂಬಾ ಈಸಿಯಾಗಿ ಮಾಡ್ತೀವಿ. ಹೇಳಿ ಹೇಳಿ, ಏನ್ ಗುರು? ಕರೆಕ್ಟ್. ಊರ್ವಶಿ,
ಮಾಡ್ತಾ ಇರೋ ಪರಿಹಾರ ಪೂಜೆನ ಮಾಡ್ಲೇಬಾರ್ದು. ಏನಕ್ಕ, ಅವಳಿನ್ನು ಚಿಕ್ಕ ಹುಡುಗಿ, ಹಿಂದೆ ಮುಂದೆ ಗೊತ್ತಿಲ್ಲದೆ ನಿಮ್ ಹತ್ರ ಏನೋ ಮಾತಾಡಿರ್ತಾಳೆ, ಅದಕ್ ಹೋಗಿ ನಾವ್ ಯಾಕೆ ದೇವ್ರ ವಿಷಯದಲ್ಲಿ ತೊಂದ್ರೆ ಮಾಡ್ಬೇಕು? ಜಯಂತಿ, ಈ ಪರಿಹಾರ ಒಳ್ಳೆ ರೀತಿಲಿ ನಡೆದ್ಬಿಟ್ರೆ ಕೀರ್ತಿಗೆ ಹಳೆ ನೆನ್ಪೆಲ್ಲ ಚೆನ್ನಾಗ್ ವಾಪಸ್ ಬಂದ್ಬಿಡುತ್ತೆ. ಅಳಿಯಂದ್ರು ಕೀರ್ತಿ ಹಿಂದೆ ಹೊರಟೋಗ್ತಾರೆ, ಹಾಗಾಗಿ ಈ ಪರಿಹಾರ ಪೂಜೆ ನಡಿಲೇಬಾರ್ದು, ಕೀರ್ತಿಗೂ ಹಳೆ ನೆನ್ಪು ಬರ್ಲೇಬಾರ್ದು. ಅಯ್ಯೋ, ನೀವು ಚಿಂತೆ ಮಾಡ್ಬಿಡಿ, ಅದಕ್ಕೆ ನಮ್ಗೆ ನಮ್ ಕೆಲ್ಸ ಮಾಡ್ಕೊಳ್ಳೋದು ಅಂದ್ರೆ ಕಷ್ಟ, ಇನ್ನೊಬ್ರು ಕೆಲ್ಸ ಮಾಡಿರೋದನ್ನ ಹಾಳ್ ಮಾಡೋದು ಅಂದ್ರೆ ಇಷ್ಟ. ಆದ್ರೆ ಒಂದ್ ವಿಷಯ ಅಕ್ಕ, ಊರ್ವಶಿ ಕೀರ್ತಿ ವಿಷಯದಲ್ಲಿ ಅವಳು ಅನ್ಕೊಂಡಿದ್ದನ್ನ ಸಾಧಿಸದೆ ಬಿಡೋದಿಲ್ವಲ್ಲ ಅಕ್ಕ, ಅವಳು ಹೇಗಾದ್ರೂ ಕಷ್ಟಪಟ್ಟು ಅವಳು ಅನ್ಕೊಂಡಿರೋದನ್ನ ಮಾಡಿ ಮುಗಿಸ್ತಾಳಕ್ಕ. ಅದೇ ಅಕ್ಕ, ಏನೇ ಊರ್ವಶಿ ಕೀರ್ತಿಗೋಸ್ಕರ ಮಾಡ್ತಿದ್ದಾಳೆ, ನಾವು ಅದ್ಕೆಗೋಸ್ಕರ ಮಾಡ್ತಿದೀವಿ ತಾನೇ. ನೀವೇನು ಯೋಚನೆ ಮಾಡ್ಬೇಡಿ, ಅದ್ಕೆ ಊರ್ವಶಿ ಹರಕೆ ಏನೇ ಆದ್ರೂ ಸರಿ ಫಲಿಸ್ಬಾರ್ದು, ಹಾಗೆ ಮಾಡೋದು ನಮ್ ಜವಾಬ್ದಾರಿ ಬಿಡಿ. ಇದು ನನ್ ಮಗಳ ಜೀವನದ ಪ್ರಶ್ನೆ, ಎಲ್ಲಾ ವಿಷಯದಲ್ಲೂ ತಮಾಷೆ ಮಾಡ್ದ ಹಾಗೆ ಇದ್ರಲ್ಲೂ ತಮಾಷೆ ಮಾಡ್ಬೇಡಿ. ನನಗೆ ನನ್ ಮಗಳ ಜೀವನ ತುಂಬಾ ಮುಖ್ಯ, ಅವಳು ಯಾವುದೋ ಕೋಪದಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ, ಅವಳಿಗೊಂದು ಮಗು ಆದ್ರೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಕೀರ್ತಿಗೆ ನೆನ್ಪೇ ಬರಬಾರ್ದು, ಇಲ್ಲ ನೆನ್ಪೇ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನನ್ ಮಗಳು ಮಾತ್ರ ಸಂತೋಷವಾಗಿರ್ಬೇಕು. ಅಲ್ಲ ಬಿಡಿ, ಅದ್ಗೆ ನಮ್ಮ ಊರು ಜೀವನ ನಾವ್ ತರ ಸರಿ ಮಾಡ್ಬೇಕು, ಇದೆಲ್ಲ ನಮ್ಗೇನ್ ಸಹಜದ ಕೆಲ್ಸನೇ? ಏನಂತ ಗುರು, ಅದೆಲ್ಲ ಸರಿಯಕ್ಕ, ಆದ್ರೆ ಈ ವಿಷಯ ಊರ್ವಶಿಗ್ ಗೊತ್ತಾದ್ರೆ ಅವಳು ಕೋಪ ಮಾಡ್ಕೋತಾಳಕ್ಕ? ಕೋಪ ಮಾಡ್ಕೋತಾಳೆ, ಅದಕ್ಕೆ ಅವಳಿಗೆ ಇದು ಗೊತ್ತಾಗ್ಲೇಬಾರ್ದು, ಎಲ್ಲಾನು ಅವಳು ಅಂದ್ಕೊಂಡ ಹಾಗೆ ನಡೀತಾ ಇದೆ ಅಂತ ಅವಳು ಅನ್ಕೋಬೇಕು. ಈ ಪರಿಹಾರ ಪೂಜೆ ಮಾತ್ರ ನಡಿಲೇಬಾರ್ದು, ಆದ್ರೆ ನನ್ ಮಗಳಿಂದ ಅವಳು ಗಂಡನ ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ನಾನ್ ಹೇಳೋದ್ ಕೇಳು, ಮಾತಾಡ್ಬೇಡ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನೀ ಬಾ ಬಾ ಹೇಳ್ತೀನಿ, ಸುಮ್ನೆ ಬಾ, ನಾನ್ ಹೇಳೋದನ್ನ ಕೇಳ್ತೀಯ? ನಾನ ರತ್ನಮಾಲನ ನೋಡ್ಬಿಡ್ತೀನಿ, ಏನ್ ಅನ್ಕೊಂಡವಳು ಅವಳು, ಅವಳನ್ನ ಏನ್ ಅನ್ಕೊಂಡವಳೆ ಅಂತ, ನಾನು ಹೋದ್ರೆ ಹೋಗ್ಲಿ ಅಂತ ಬಿಟ್ರೆ ತುಂಬಾ ಓವರ್ ಆಗಾಡ್ತಾಳ ಅವಳು, ನನ್ ಯಾಕೆ ಅಮರ್ಸ್ದೆ ಅಂತ ನೇರವಾಗಿ ಕೇಳ್ತೀನಕ್ಕ, ಅವಾಗ್ಲೇ ನನ್ ಕೋಪ ಕಮ್ಮಿ ಆಗೋದು. ಏನ್ ಕೇಳ್ತೀಯೋ, ಹೋಗ್ ಏನ್ ಕೇಳ್ತೀಯ ನೀನು, ಯಾಕೆ ಊರ್ವಶಿನ ನಂಗೆ ಮದ್ವೆ ಮಾಡ್ಕೊಟ್ಟಿಲ್ಲ ಅಂತ ಕೇಳ್ತೀಯ? ಹಾ ಇಲ್ಲ, ನಮ್ಮ ಅಕ್ಕನ ಕೊಟ್ಟಿರೋ ಮಾತು ಏನಾಯ್ತು ಅಂತ ಕೇಳ್ತೀಯ? ಕೇಳ್, ಏನೋ ಮಾಡ್ತೀಯ ಇವಾಗ, ಏನ್ ಮಾಡ್ತೀಯ ಅಕ್ಕ, ಏನ್ ಹೇಳ್ತಾಳೆ ಅಂತ ಕೇಳೋಣ ಅಕ್ಕ. ಹೀಗ್ ಕೇಳಿ ಕೇಳಿನೇ ನಾನ್ ಇವಾಗ ಇಂಥ ಪರಿಸ್ಥಿತಿಯಲ್ಲಿ ಇರೋದು ಗೊತ್ತಾಯ್ತಾ? ಅವಳ ಕಣ್ಣಿಗೆ ನಾವ್ ಭಿಕ್ಷಕರ ತರ ಕಾಣ್ತೀವಿ, ಭಿಕ್ಷಕರಿಗಾದ್ರೂ ಸ್ವಲ್ಪನಾದ್ರೂ ಧರ್ಮ ಸಿಗತ್ತೆ, ಆದ್ರೆ ನಮ್ಗೆ ಇಲ್ಲಿ ದ್ರೋಹ ಮಾತ್ರ ಸಿಗೋದು. ಅದಕ್ಕೆ ಅವಳ ಹತ್ರ ನ್ಯಾಯ ಏನು ಅಂತ ಕೇಳೋಣ. ನ್ಯಾಯ ಕೇಳಿದ್ರೆ ನ್ಯಾಯ ಸಿಕ್ಬಿಡತ್ತಾ? ಹಾ ಇಲ್ಲ, ಅವಳು ನಮ್ಗೆ ನ್ಯಾಯ ಕೊಟ್ಬಿಡ್ತಾಳ? ಇಂಥ ಜನಗಳೆಲ್ಲ ಎಲ್ಲಾರು ಚೆನ್ನಾಗ್ ಬದುಕಬೇಕು ಅಂತ ಹೇಳ್ತಾರೆ ಹೊರತು ತಮ್ ವಿಷಯಕ್ ಬಂದಾಗ ತಮ್ದನ್ ಮಾತ್ರ ನೋಡ್ಕೋತಾರೆ. ಅಕ್ಕ ಇವಾಗೆಲ್ಲ ನಮಗ್ ನಿಜ ಗೊತ್ತಾಗಿದೆ ತಾನೆ, ನಮ್ಮ ಹತ್ರ ಯಾಕೆ ಮುಚ್ಚಿಡ್ಬೇಕು, ಅವಳು ಯಾಕೆ ನಮ್ಮನ್ನ ನ್ಯಾಮರ್ಸಿದಾಳೆ ಅಂತ ಕೇಳೋಣ ಅಕ್ಕ. ಏ, ಅವಳು ನಿಮ್ಗೆ ಎದುರಾಳಿ ಅಲ್ಲ, ದ್ರೋಹಿ. ಎದುರಾಳಿಗಾದ್ರೂ ನ್ಯಾಯ ಸಿಗತ್ತೆ, ದ್ರೋಹಿಗಳು ಮಾತ್ರ ನಮ್ ಜೊತೆಗೆ ಇದ್ದು ನಮ್ ಹತ್ರ ಇರೋ ಎಲ್ಲದನ್ನು ಒಂದೊಂದಾಗಿ ಕಿತ್ಕೋತಾರೆ. ಹಂಗೆ ಕಣೋ, ನಾನ್ ನನ್ ಜೀವನಾನೇ ಕಳ್ಕೊಂಡ್ ನಿಂತಿರೋದಿವಾಗ. ಒಂದ್ ತಿಳ್ಕೊ, ಆ ಕುಟುಂಬ ಅವತ್ ನನಗ್ ಮಾಡಿರೋ ದ್ರೋಹನ ಒಂದು ಬಿಡದೆ ಇವತ್ತು ನಿನಗ್ ಮಾಡ್ತಾ ಇದ್ದಾರೆ. ಆ ರತ್ನಮಾಲ ಮಾತಾಡುವಾಗೆಲ್ಲ ನನ್ ಮಗಳು ಅಳಿಯ ಖುಷಿಯಾಗಿರ್ಬೇಕು ಖುಷಿಯಾಗಿರ್ಬೇಕು ಅಂತ ಹೇಳುವಾಗೆಲ್ಲ ನನಗ್ ಮೈಯೆಲ್ಲ ಉರಿಯತ್ತೆ ಗೊತ್ತಾ? ಅವಳ ಮಗಳು ಮಾತ್ರ ಚೆನ್ನಾಗ್ ಬದುಕ್ಬೇಕು ಅನ್ಸತ್ತಾ? ಹಾ, ಅದೇಗೆ, ನನ್ ತಮ್ಮಂಗೆ ಸಿಗ್ದೆ ಇರೋ ಅವಳು ಚೆನ್ನಾಗ್ ಬದುಕ್ತಾಳ? ಇಲ್ಲ, ನಾನ್ ಅವಳನ್ ಬದುಕಕ್ ಬಿಡ್ತೀನ. ಮುತ್ತು, ನಿನ್ ಜೊತೆ ಬದುಕೋದಿಲ್ಲ ಅಂತ ಹಠ ಹಿಡ್ದವಳು ಈ ಜಗತ್ನಲ್ಲೇ ಬದುಕಬಾರ್ದು ಕಣೋ. ಅಕ್ಕ ಏನಾದ್ರೂ ಪ್ಲಾನ್ ಮಾಡಿ ಆ ಊರ್ವಶಿನ ನನಗ್ ಮದ್ವೆ ಮಾಡ್ಸಕ್ಕ. ಹೋಗ,
ಇವನ್ ಬೇರೆ ಹೇಗಾದ್ರೂ ಮಾಡಿ ಅವಳನ್ ಬಲೆಗೆ ಹಾಕು ಅಂತ ಹೇಳ್ದೆ. ಅವಾಗೆಲ್ಲ ಬಿಟ್ಬಿಟ್ಟೆ. ಇವಾಗ ಯಾವನೋ ಒಬ್ಬ ಬಂದ ಅವಳನ್ ಸ್ವಂತ ಮಾಡ್ಕೊಂಡು ಇದೇ ಮನೇಲಿ ಜಾಣ್ಣ ಉರ್ಕೊಂಡ್ ಕೂತಿದ್ದಾನೆ. ಏಯ್, ಇದೆಲ್ಲವನ್ನು ಮೀರಿ ಅವಳನ್ನ ನಿನ್ ಮದುವೆ ಮಾಡ್ಕೊಟ್ರು ಅವಳು ನಿನ್ ಜೊತೆ ಸಂತೋಷವಾಗಿ ಇರ್ತಾಳೆ ಅಂತ ಅನ್ಸತ್ತಾ? ಹ್ಮ್, ಬೇಡ ಅಂತೀನಿ. ನಿನಗ್ ಸಿಗ್ದೇ ಇರೋ ಅವಳನ್ನ ನಿನ್ ಮನ್ಸಿಂದನೂ ಕಿತ್ತಾಕ್ಬಿಡು. ಅಕ್ಕ, ಅವಳನ್ನ ಮುಗ್ಸಿದ್ರೆ ನಮ್ಗೇನಕ್ಕ ಲಾಭ? ಅವಳು ಚೆನ್ನಾಗಿ ಬದುಕಬೇಕು ಅಂತ ಅನ್ಕೊಂಡಿರೋ ರತ್ನಮಾಲ ಹುಚ್ಚಿಡ್ದು ರೋಡ್ ರೋಡಲ್ಲಿ ಅಲ್ಲಿ ತಾಳ್ಕಣೋ. ಅವಾಗ ಎಲ್ಲ ಸೊತ್ತು ನಮ್ ಕೈಗೆ ಬರತ್ತೆ. ಅದಕ್ಕೆ ನಾವು ಸುಮ್ನೆ ರತ್ನಮಾಲನ ಸಾಯಿಸ್ಬಿಡೋಣ? ಇಲ್ಲ ಇಲ್ಲ, ಅವಳು ಒಂದೇ ದಿನದಲ್ಲಿ ಅಷ್ಟು ಸುಲಭವಾಗಿ ಸಾಯ್ಬಾರ್ದು ಕಣೋ. ಒಂದೊಂದ್ ದಿನಾನು ಸಾಯ್ಬೇಕು. ನಮಗ್ ದ್ರೋಹ ಮಾಡದ್ಲಲ್ವಾ, ಅದಕ್ಕೆ ಶಿಕ್ಷೆನ ಅವಳು ಖಂಡಿತವಾಗಿ ಅನುಭವಿಸ್ಲೇಬೇಕು. ಅವಳ ಮಗಳು ದೇವಸ್ಥಾನಕ್ ಹೋಗಿ ಪರಿಹಾರನ ಮುಗಿಸೋದ್ರೊಳಗಡೆ ಅವಳ ಕಥೆನ ನಾನು ಮುಗಿಸ್ತೀನಿ ಕಣೋ. ಹೌದು, ದೇವಸ್ಥಾನದಲ್ಲಿ ತುಂಬಾ ಜನ ಇರ್ತಾರಲ್ಲ, ಎಲ್ಲರ ಮುಂದೆ ಹೇಗಕ್ಕ ಮಾಡೋದು? ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಹ್ಮ್, ಅರ್ಥ ಆಯ್ತಾ? ಅಕ್ಕ, ಕರೆಕ್ಟ್ ಅಕ್ಕ, ಕರೆಕ್ಟ್. ನನಗ್ ಸಿಗ್ದಿರೋ ಊರ್ವಶಿ ಸಾಯ್ಲಿ. ಊರ್ವಶಿ ನಂಗೋಸ್ಕರ ಇಷ್ಟೊಂದ್ ಯಾಕ್ ಕಷ್ಟಪಡ್ಬೇಕು? ನಂಗೆ ಊರ್ವಶಿಗೆ ಏನ್ ಸಂಬಂಧ? ಅದೇನಂತ ನಂಟು? ನನ್ಗೋಸ್ಕರ ಈ ಮನೇಲಿರೋ ಎಲ್ರನ್ನು ಎದುರಾಕೊಂಡಿದ್ದಾಳಲ್ಲ. ನಾನ್ ಚೆನ್ನಾಗಿರ್ಬೇಕು ಅಂತ ದೇವಸ್ಥಾನಕ್ ಹೋಗ್ತಾಳೆ, ನನಗ್ ಊರ್ವಶಿ ಯಾರು ಅಂತಾನೆ ಗೊತ್ತಿಲ್ಲ. ಅವಳ್ ಗಂಡನ್ ನೋಡ್ಕೊಳಕ್ ಬಿಟ್ಟು ನಂಗೋಸ್ಕರ ಇಷ್ಟೊಂದ್ ಕಷ್ಟಪಡ್ತಿದ್ದಾಳೆ. ಆಂಟಿ ಬನ್ನಿ. ಆಂಟಿ, ಏನಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಆಂಟಿ, ನಾನೇ ನಿಮ್ ಹತ್ರ ಕೇಳೋಣ ಅಂತ ಇದ್ದೆ. ನಿಮ್ ಮಗಳು ಊರ್ವಶಿ ಇದ್ದಾಳಲ್ಲ, ಅವಳಿಗೇನ್ ಪ್ರಾಬ್ಲಮ್? ಯಾಕೆ ಹೀಗೆಲ್ಲ ಮಾಡ್ತಾಳೆ? ಏನಾಯ್ತಮ್ಮ, ನಿನ್ಗೇನಾದ್ರೂ ಹೇಳಿದ್ಲ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಆಂಟಿ, ನನ್ ಬಗ್ಗೆ ಮಾತ್ರ ಅಷ್ಟು ಪ್ರೀತಿ ತೋರಿಸ್ತಾಳೆ, ಅದೇ ಪ್ರಾಬ್ಲಮ್ ಆಂಟಿ. ನಂಗೋಸ್ಕರ ನಿಮ್ಮನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡಿದಾಳೆ. ನಿಮ್ ಮಗಳಿಗೆ ತಲೆಯಲ್ಲಿ ಏನಾದ್ರೂ ಸ್ಕ್ರೂ ಲೂಸಾ? ಹಾಗೆಲ್ಲ ಏನು ಇಲ್ಲಮ್ಮ. ಇಲ್ಲ ಆಂಟಿ, ಯಾರು ಅಂತಾನೆ ಗೊತ್ತಿಲ್ದಿರೋ ನನ್ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾಳೆ. ಹೆತ್ತಮ್ಮ ನಿಮ್ಮನ್ನೇ ಪಕ್ಕಕ್ಕೆ ಹಾಕಿದಾಳೆ. ನಂಗ್ ಅರ್ಥನೇ ಆಗ್ತಿಲ್ಲ ಆಂಟಿ, ಏನ್ ನಡೀತಾ ಇದೆ ಈ ಮನೆಯಲ್ಲಿ? ನನ್ ಮಗಳನ್ನ ನೆನ್ಸ್ಕೊಂಡ್ರೆ ನನಗ್ ತುಂಬಾ ಬೇಜಾರಾಗ್ತಿದೆ. ಅವಳ ಸ್ಥಿತಿನ ನನ್ ಏನಂತ ಹೇಳಿ? ಏನ ಆಂಟಿ ನಿಮ್ ಮಗಳು ಪ್ರಾಬ್ಲಮ್? ನಿನ್ ಹತ್ರ ಹೇಗ್ ಹೇಳೋದು ಅಂತಾನೆ ಗೊತ್ತಿಲ್ಲ. ಆಂಟಿ, ಯಾವ್ದನ್ನು ನನ್ ಹತ್ರ ಮುಚ್ಚು ಮರೆ ಇಲ್ದೆ ಹೇಳಿ. ಅವಾಗ್ಲೇ ನನ್ನಿಂದ ನಿಮ್ಗೇನಾದ್ರೂ ಹೆಲ್ಪ್ ಆಗ್ಬೋದಾ ಅಂತ ನೋಡ್ತೀನಿ. ಹೇಳ್ತೀನಮ್ಮ. ಅವಳಿಗೆ ನಿನ್ ಹಾಗೆ ಒಬ್ಳು ಫ್ರೆಂಡ್ ಇದ್ಲು, ಅವಳು ನನ್ ಮಗಳು ತುಂಬಾ ಕ್ಲೋಸ್ ಆಗಿದ್ರು. ಅಂತ ಫ್ರೆಂಡ್ಶಿಪ್ನ ನೀನ್ ನೋಡಿರೋದೇ ಇಲ್ಲ. ಅವಳಿಗೋಸ್ಕರ ಇವಳು ದೇವಸ್ಥಾನಕ್ ಹೋಗೋದು, ಇವಳಿಗೋಸ್ಕರ ಅವಳು ದೇವಸ್ಥಾನಕ್ ಹೋಗೋದು, ಇಬ್ರು ಒಂದೇ ತಾಯಿಗೆ ಹುಟ್ಟಿದ ಮಕ್ಕಳ ತರ ಇರ್ತಾ ಇದ್ರು. ಆ ಹುಡುಗಿ ಮೇಲೆ ಯಾರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಆ ಫ್ರೆಂಡ್ಶಿಪ್ ತುಂಬಾ ದಿನ ಉಳಿಲೇ ಇಲ್ಲ. ಯಾಕಂಟಿ, ಏನಾಯ್ತು? ಒಂದಿನ ಇದೇ ರೀತಿ ದೇವಸ್ಥಾನಕ್ ಹೋಗುವಾಗ ನನ್ ಮಗಳು ಊರ್ವಶಿ ಕಣ್ಮುಂದೇನೆ ಆ ಹುಡುಗಿ ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋದ್ಲು. ಹ್ಮ್.
ಆದ್ರೆ ಊರ್ವಶಿ ಈಗ್ಲೂ ಅವಳ ಫ್ರೆಂಡ್ ಇನ್ನೂ ಸತ್ತಿಲ್ಲ, ಜೀವಂತವಾಗಿ ಇದ್ದಾಳೆ ಅನ್ಕೊಂಡಿದ್ದಾಳೆ. ಅದಕ್ಕೋಸ್ಕರನೇ ಹೀಗೆ ದೇವಸ್ಥಾನಕ್ಕೆ ಹೋಗ್ತೀನಿ, ವ್ರತ ಮಾಡ್ತೀನಿ, ಪರಿಹಾರ ಪೂಜೆ ಮಾಡ್ತೀನಿ ಅಂತ ಕಷ್ಟಪಡ್ತಾ ಇದ್ದಾಳೆ. ನಾವು ಯಾರು ಹೇಳಿದ್ರು ಕೇಳೋದೇ ಇಲ್ಲ ಅಂತಾಳೆ. ಸರಿ, ಅವಳಿಗೆ ಒಂದಿನ ಇದೆಲ್ಲ ಅರ್ಥ ಆಗುತ್ತೆ ಅನ್ಕೊಂಡ್ರೆ ಅವಳಿನ್ನೂ ಹಾಗೆ ಇದ್ದಾಳೆ. ನಾನು ಏನು ಹೇಳಿದ್ರು ಕೋಪ ಮಾಡ್ಕೋತಾಳೆ, ಮೈ ಮೇಲೆ ಬೀಳ್ತಾಳೆ. ತನ್ನ ಗಂಡನ ಜೊತೆ ಸಂತೋಷವಾಗಿ ಬಾಳ್ದೇನೆ, ಮದುವೆ ಆದ್ಮೇಲೆ ಕೂಡ ತನ್ನ ಫ್ರೆಂಡೇ ಮುಖ್ಯ ಅಂತ ಹೇಳ್ತಾ ಇರ್ತಾಳೆ. ಹೋಗ್ಲಿ ಬಿಡಮ್ಮ, ಈ ಕಥೆಯೆಲ್ಲ ನಿನ್ಗೆ ಆಗಿ. ನೀನ್ ನನ್ ಮಗಳ ಜೊತೆ ಇದೆಯಲ್ಲ, ನನ್ಗಷ್ಟೇ ಸಾಕು. ಈಗಷ್ಟೇ ನಂಗೆಲ್ಲ ಅರ್ಥ ಆಯ್ತು ಆಂಟಿ, ನಿಮ್ ಮಗಳಿಗೆ ಇಷ್ಟು ದೊಡ್ಡ ಸಮಸ್ಯೆ ಇದೆಯಾ? ನನ್ ಮಗಳಿಗೆ ಇದನ್ನೆಲ್ಲ ಆ ದೇವ್ರೇ ಅರ್ಥ ಮಾಡಿಸ್ಬೇಕು. ನಿಮ್ ಮಗಳಿಗೆ ನಾನ್ ಅರ್ಥ ಮಾಡಿಸ್ತೀನಿ ಆಂಟಿ, ನೀವೇನು ಚಿಂತೆ ಮಾಡಬೇಡಿ. ಅವಳು ಸತ್ತೋಗಿರೋ ಫ್ರೆಂಡ್ನ ನಾನು ಅಂತ ಅನ್ಕೊಂಡಿದ್ದಾಳಲ್ವಾ, ಆದ್ರೆ ನಾನು ಅವಳಗ್ ತಿಳಿಸ್ಕೊಡ್ತೀನಿ. ಅವಳ ರೂಟಲ್ಲೇ ಹೋಗಿ ಅವಳಗ್ ನಿಜ ಏನು ಅಂತ ತಿಳಿಸ್ಕೊಟ್ಟು ಅವಳ ಗಂಡನ ಜೊತೆ ಚೆನ್ನಾಗಿರೋ ಹಾಗೆ ಮಾಡೋದು ನನ್ ಜವಾಬ್ದಾರಿ ಆಂಟಿ. ನಿನ್ನ ನೋಡಿದ ಮೇಲೇನೆ ನನ್ ಮಗಳು ಬದಲಾಗ್ತಾಳೆ ಅಂತ ನಂಬಿಕೆ ಬಂತು. ನಿಮ್ ನಂಬಿಕೆನ ನಾನ್ ಕಾಪಾಡ್ತೀನಿ ಆಂಟಿ, ಅವಳಗ್ ನಾನ್ ಅರ್ಥ ಮಾಡಿಸ್ತೀನಿ. ಆಂಟಿ, ಊರ್ವಶಿ ನನ್ನ ಎಲ್ ಕರೆದ್ರು ನಾನು ಅವಳ ಜೊತೆ ಹೋಗ್ತೀನಿ, ಯಾಕಂದ್ರೆ ಅವಳು ಯಾವಾಗ್ಲೂ ಪಾಯ್ಸನ್ನ ಅವಳ ಸೆರ್ಗಲ್ಲೇ ಕಟ್ಕೊಂಡಿರ್ತಾಳೆ. ನಾನು ಅವಳ ಜೊತೆ ಹೋಗ್ಲಿಲ್ಲ ಅಂದ್ರೆ ಸತ್ ಹೋಗ್ತೀನಿ ಅಂತ ನಂಗೆ ಹೆದರ್ಸ್ತಾಳೆ. ಅದಕ್ಕೆ ನಾನು ಅವಳ ಜೊತೆನೆ ಇದ್ದು ಅವಳಿಗೆಲ್ಲ ಅರ್ಥ ಮಾಡಿಸ್ತೀನಿ. ಸ್ವಾಮಿನಾಥ ಕರುಣಾಕರ ದೀನ ಬಂಧು ಶ್ರೀ ಪಾರ್ವತಿ ಸುಮುಖ ಪಂಕಜ ಪದ್ಮ ಬಂಧು ಶ್ರೀ ಶಾದಿ ದೇವಗಣ ಪೂಜಿತ ಪಾದ ಪದ್ಮ. ಹೇ ಸ್ವಾಮಿನಾಥ ಕರುಣಾಕರ ದೀನ ಬಂಧು ಶ್ರೀ ಪಾರ್ವತಿ ಸುಮುಖ ಪಂಕಜ ಪದ್ಮ ಬಂಧು ಶ್ರೀ ಶಾದಿ ದೇವಗಣ ಪೂಜಿತ ಪಾದ ಪದ್ಮ. ದೇವಾದಿ ದೇವಸುತ ದೇವಗಣಾದೀನಾಥ ದೇವೇಂದ್ರ ವಂದ್ಯ ಮೃದು ಪಂಕಜ ಮಂಜು ಪಾದ ದೇವ ಶ್ರೀ ನಾರದ ಮುನೀಂದ ಸುಗ್ರೀವ ಕೀರ್ತಿ ನಿತ್ಯ ಅನ್ನದಾನ ನಿರತ ಅಖಿಲ ರೋಗಹಾರಿ ತಸ್ಮಾತ್ ಪ್ರಧಾನ ಪರಿಪೂರಿತ ಭಕ್ತ ಕಾಮ ಶ್ರುತ ತ್ಯಾಗಮ ಪ್ರಾಣ ಭವಾಚ ನಿಜ ರೂಪ ಮಲ್ಲಿಷನಾಥ ಮಮ ಏನೇ ದೇವ್ರ ಮೇಲೆ ಭಕ್ತಿ ಇದ್ರು ಇದೆಲ್ಲ ಟೂ ಮಚ್ ಅಲ್ವಾ? ಈ ಸಮಯದಲ್ಲಿ ದೇವ್ರೇ ಡೀಪ್ ಸ್ಲೀಪ್ ಅಲ್ಲಿ ಮಲ್ಕೊಂಡಿರ್ತಾನೆ, ಇವಳು ಯಾಕೆ ಕೆಲ್ಸ ಇಲ್ಲದೆ ದೇವ್ರನ್ನ ಎಬ್ಬಿಸ್ತಿದ್ದಾಳೆ? ಏನೇ ಆದ್ರೂ ಮೀಟಿಂಗ್ ನ ಬೆಳಗ್ಗೆ ತಾನೆ ಇಟ್ಕೋಬೇಕು. ದೇವಾದಿ ದೇವಸುತ ದೇವಗಣಾದೀನಾಥ ದೇವೇಂದ್ರ ವಂದ್ಯ ಮೃದು ಪಂಕಜ ಮಂಜು ಪಾದ ದೇವ ಶ್ರೀ ನಾರದ ಮುನೀಂದ ಸುಗ್ರೀವ ಕೀರ್ತಿ. ದೇವ್ರ ಪೂಜೆ ಮಾಡುವಾಗ ನಾನ್ ಮಲ್ಕೊಂಡಿದ್ರೆ ಆಗ ದೇವರು ನನ್ನ ತಪ್ಪಾಗಿ ತಿಳ್ಕೊತಾನಲ್ವಾ? ನಾನಂತೂ ಮಲಗೋದಿಲ್ಲ, ಎದ್ದಿರ್ತೀನಿ. ನಿತ್ಯ ಅನ್ನದಾನ ನಿರತ ಅಖಿಲ ರೋಗಹಾರಿ ತಸ್ಮಾತ್ ಪ್ರಧಾನ ಪರಿಪೂರಿತ ಭಕ್ತ ಕಾಮ ಶ್ರುತ ತ್ಯಾಗಮ ಪ್ರಾಣ ಭವಾಚ ನಿಜ ರೂಪ ಮಲ್ಲಿಷನಾಥ ಮಮ ದೇಹೀ ಕರಾವಲಂಬಂ. ಹೇ ಸ್ವಾಮಿನಾಥ
ಅಲ್ಲ ಗುರು, ಈ ರೀತಿ ನಮ್ಮ ಹೆಂಡತಿರು ಯಾವಾಗ್ಲಾದ್ರೂ ನಮಗೋಸ್ಕರ ಕಾವಡಿ ಎತ್ತಿ ವ್ರತ ಮಾಡಿದ ಅವ್ರು ನಮ್ ಬಗ್ಗೆ ಕಾಮಿಡಿ ಮಾಡೋದೇ ಹೆಚ್ಚು. ಇನ್ ಕಾವಡಿ ಎಲ್ಲ ತೆರಳಪ್ಪ, ಕಾವಡಿ ಆದ್ರೂ ಪರವಾಗಿಲ್ಲ, ಸಾಯೋ ತನಕ ಹೊಡಿತಾರಲ್ಲ ಅದಕ್ಕೆ ಹೇಳು. ವೆಟ್ರಿವೇಲ್ ಮುರುಗನಿಗೆ, ವೆಟ್ರಿವೇಲ್ ಮುರುಗನಿಗೆ, ಸ್ಕಂದನಿಗೆ, ಮುರುಗನಿಗೆ, ವೆಟ್ರಿವೇಲ್ ಮುರುಗನಿಗೆ. ಮುಂದಿನ ವಾರ ಕಂದ ಷಷ್ಠಿ ಬರುತ್ತೆ. ಒಂದು ತೊಟ್ಟು ನೀರು ಕೂಡ ಕುಡಿದೆ, ಉಪವಾಸ ಇದ್ದು ವ್ರತ ಮಾಡಿ ಆ ಭಗವಂತನ ಬೇಡ್ಕೊ. ನಿನ್ನ ಮನೆಯಿಂದ ಕಾವಡಿ ಹೊತ್ಕೊಂಡು ನಡ್ಕೊಂಡು ದೇವಸ್ಥಾನಕ್ಕೆ ಬಂದು ಮುರುಘನ ಪಾದಕ್ಕೆ ಕಾವಡಿನ ಇಟ್ಟು ದೀಪನ ಹಚ್ಚಿ ಆ ದೀಪ ಆರ್ದಿರೋ ಹಾಗೆ ಮಂಡಿ ಉರಿ ಮೂರು ಸಲ ದೇವಸ್ಥಾನ ಸುತ್ತ ಹಾಕಿ ಮುರುಘಾ ನನ್ನ ಕೀರ್ತಿಗೆ ನೆನಪಿನ ಶಕ್ತಿ ಬರೋ ಹಾಗೆ ಮಾಡು ಅಂತ ಬೇಡ್ಕೋ. ಮುರುಘ ಒಳ್ಳೇದು ಮಾಡ್ತಾನಮ್ಮ.